ಆಂಬ್ಯುಲೆನ್ಸ್ ಡ್ರೈವರ್ಗಳ ಗೋಳು ಕೇಳೋರು ಯಾರು? 108 ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಾಕೊಂಡಿದ್ದಾರೆ ಆಂಬ್ಯುಲೆನ್ಸ್ ಚಾಲಕರು. ಸಾಕಷ್ಟು ಸಮಸ್ಯೆಗಳಿದೆ ಅವರಿಗೆ, ಆದರೆ ಅವರ ಸಮಸ್ಯೆಯನ್ನು ಯಾರೂ ಕೂಡ ಕೇಳ್ತಾ ಇಲ್ಲ. 2 ತಿಂಗಳಿನಿಂದ ಸಂಬಳವಿಲ್ಲದೆ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಆಂಬ್ಯುಲೆನ್ಸ್ ಚಾಲಕರು. 2 ತಿಂಗಳಾಯಿತು ಸಂಬಳ ಇಲ್ಲ. ಪ್ರತಿ ತಿಂಗಳು 20ನೇ ತಾರೀಕಿನಂದು 108 ಸಿಬ್ಬಂದಿಗೆ ಸಂಬಳ. ಮೇ 20ಕ್ಕೆ ಇದೀಗ ಬರಬೇಕಿದೆ, 3 ತಿಂಗಳ ಸಂಬಳ ಬಾಕಿ. ಸರಿಯಾದ ಸಮಯಕ್ಕೆ ಸಂಬಳ ಸಿಗದ ಆಂಬ್ಯುಲೆನ್ಸ್ ಚಾಲಕರು ಕಂಗಾಲಾಗಿದ್ದಾರೆ. ಆಂಬ್ಯುಲೆನ್ಸ್ ಡ್ರೈವರ್ಗಳ ಗೋಳನ್ನ ಕೇಳೋರೆ ಇಲ್ಲದಂತಾಗಿದೆ. 108 ಆಂಬ್ಯುಲೆನ್ಸ್ ಚಾಲಕರು ಕೊರೋನಾ ವಾರಿಯರ್ಸ್ಗಳಲ್ಲ. ಆಂಬ್ಯುಲೆನ್ಸ್ ಚಾಲಕರನ್ನ ವಾರಿಯರ್ಸ್ ಎಂದು ಪರಿಗಣಿಸದಿದ್ದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕೊರೋನಾದಿಂದ ಮೃತಪಟ್ಟರೆ ಚಾಲಕರಿಗೆ ಸೂಕ್ತ ಪರಿಹಾರ ಸಿಗ್ತಾ ಇಲ್ಲ. ಕೋವಿಡ್ 2ನೇ ಅಲೆಗೆ ಈಗಾಗಲೇ ಮೃತರಾಗಿದ್ದಾರೆ 3 ಚಾಲಕರು. ರಾಜ್ಯಾದ್ಯಂತ 800ಕ್ಕೂ ಹೆಚ್ಚು 108 ಆಂಬ್ಯುಲೆನ್ಸ್ ಡ್ರೈವರ್ಗಳಿಂದ ಕೆಲಸ ನಡೀತಾ ಇದೆ. ವ್ಯವಸ್ಥಿತವಾಗಿ ಚಾಲಕರನ್ನು ಹತ್ತಿಕ್ಕುವ ಕೆಲಸವಾಗ್ತಾ ಇದೆ ಅಂತ ಆರೋಪ ಕೂಡ ಇದೀಗ ಕೇಳಿ ಬರ್ತಾ ಇದೆ. ಆಂಬ್ಯುಲೆನ್ಸ್ ಚಾಲಕರನ್ನ ವಾರಿಯರ್ಸ್ ಅಂತ ಪರಿಗಣಿಸದಿದ್ದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಚಾಲಕರು. ಈಗಾಗಲೇ ಕೊರೋನಾದಿಂದ 3 ಚಾಲಕರು ಬಲಿಯಾಗಿದ್ದಾರೆ. ಯಾವುದೇ ಸೂಕ್ತ ಪರಿಹಾರ ಕೂಡ ಅವರಿಗೆ ಇಲ್ಲ. ಬನ್ನಿ, ಬಗ್ಗಿನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಪುಟ್ಟರಾಜು. ಪುಟ್ಟರಾಜು, ಈಗ ಹೆಚ್ಚಿನ ಎಲ್ಲ ವರ್ಗದಲ್ಲೂ ಕೂಡ, ಅಂದರೆ ಈ ಕೊರೋನಾ ಸಂದರ್ಭದಲ್ಲಿ ಯಾರ್ಯಾರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ವಾರಿಯರ್ಸ್ ಅಂತಲೇ ಕೂಡ ಪರಿಗಣಿಸಬೇಕು. ಅದರಲ್ಲೂ ಈ ಆಂಬ್ಯುಲೆನ್ಸ್ ಡ್ರೈವರ್ ಖಂಡಿತವಾಗಲೂ ವಾರಿಯರ್ಸ್ ವಿಭಾಗ ಬರ್ತಾರೆ, ಆದರೆ ಯಾಕೆ ಪರಿಗಣಿಸಲಿಲ್ಲ? ಅವ್ರ ಕಷ್ಟವನ್ನು ಯಾಕೆ ಯಾರೂ ಕೇಳ್ತಾ ಇಲ್ಲ? ಅರಿ, ಕೇಳುವವರು ಯಾರು? ನಮ್ಮಯ್ಯ ಗೋಳು ಅನ್ನುವಂಥದ್ದು ಈ ಕಥೆಯ ಮೂಲ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಅವರ ಎಲ್ಲೋ ಒಂದು ರೀತಿಯಲ್ಲಿ ಅವರ ಕಥೆಯನ್ನಾಗಿರ್ಬೋದು, ಅವರ ವ್ಯಥೆಯನ್ನಾಗಿರ್ಬೋದು ಕೇಳಬೇಕಾಗಿರುವಂತದ್ದು ಸರ್ಕಾರ. ಈ ಸರ್ಕಾರನೇ ಎಲ್ಲೋ ಒಂದು ರೀತಿಯಲ್ಲಿ ಕಣ್ಣು ಬಾಯಿ ಮೂಗನ್ನ ಮುಚ್ಚಿಕೊಂಡ ರೀತಿಯಲ್ಲಿ ಚಾಲಕರನ್ನ ಬೀದಿಗೆ ಬಿಡುವಂತಹ ಕೆಲಸ ಆಗಿದೆ. ಇಲ್ಲಿ ಸುಮಾರು 800ಕ್ಕೂ ಹೆಚ್ಚು ಚಾಲಕರು 108 ನಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ 108 ಸಿಬ್ಬಂದಿಗೆ ಸೂಕ್ತವಾದಂತಹ ರಕ್ಷಣೆ ಇಲ್ಲ. ಕಳೆದ 2 ತಿಂಗಳಿನಿಂದ ಸಂಬಳ ಆಗಿಲ್ಲ, ಜೊತೆಗೆ ಇದೇ ತಿಂಗಳ 20ನೇ ತಾರೀಕು ಬಂದ್ರೆ 3 ತಿಂಗಳ ಸಂಬಳ ಅವರಿಗೆ ಬಾಕಿ ಉಳ್ಕೊಳ್ಳುತ್ತೆ. ಒಟ್ಟಾರೆಯಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ 108 ಸಿಬ್ಬಂದಿಗಳು ಒಂದು ರೀತಿಯಲ್ಲಿ ಮೂಕ ವೇದನೆಯನ್ನ ಅನುಭವಿಸ್ತಾ ಇದ್ದಾರೆ. ಎಲ್ಲೋ ಒಂದು ರೀತಿಯಲ್ಲಿ ಸರ್ಕಾರದ ವಿರುದ್ಧ ಹರಿಯೋದಕ್ಕಾಗ್ತಾ ಇಲ್ಲ, ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಕೋವಿಡ್ 1ನೇ ಅಲೆಯ ಸಂದರ್ಭದಲ್ಲಿ ಒಂದಷ್ಟು ಪ್ರತಿಭಟನೆಗಳನ್ನ ಮಾಡುದು, ಒಂದಷ್ಟು ವಿಚಾರಗಳನ್ನ ಬಯದಗಿಳುವಂತ ಕೆಲಸವನ್ನ ಮಾಡುದು, ಇದನ್ನ ವ್ಯವಸ್ಥಿತವಾಗಿ ಹತ್ತಿಕ್ಕುವಂತ ಕೆಲಸವನ್ನ ಆರೋಗ್ಯ ಇಲಾಖೆ ಮಾಡ್ತಾ ಬಂದಿತ್ತು. ಆಂಬ್ಯುಲೆನ್ಸ್ ಅನ್ನ ಏನು ಬೇರೆ ಕಡೆ ಬೇರೆ ಬೇರೆ ಮಾರ್ಗಗಳಲ್ಲಿ ತರಿಸ್ಕೊಳ್ಳೋದ್ರ ಮುಖಾಂತರವಾಗಿ 108 ಸಿಬ್ಬಂದಿಯನ್ನೇ ಹತ್ತಿಕ್ಕುವಂತ ಕೆಲಸವನ್ನ ಮಾಡಿದ್ರು. ಈಗಲೂ ಸಹ ಎಲ್ಲೋ ಒಂದು ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದೇ ಆಯ್ತು ಅಂತ ಹೇಳಿದ್ರೆ ನಮ್ಮ ಹಕ್ಕು ಬಾಧ್ಯತೆಗಳನ್ನೇ ಎಲ್ಲೋ ಒಂದು ರೀತಿಯಲ್ಲಿ ಕಿತ್ತುಕೊಳ್ಳುವಂತಹ ಕೆಲಸ ಆಗತ್ತೆ. ಈ ಹಿನ್ನೆಲೆಯಲ್ಲಿ ಚಾಲಕರು ಒಂದು ರೀತಿಯಲ್ಲಿ ಭಯಭೀತರಾಗಿರುವಂತದ್ದು, ಜೊತೆಗೆ ನಮಗೆ ವೇತನವೇ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಯಾವ ರೀತಿಯಲ್ಲಿ ಕೆಲಸವನ್ನ ಮಾಡಬೇಕು ಅನ್ನುವಂತಹ ಅಳಲನ್ನ ಅವರು ತೋಡ್ಕೋತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ 108 ಸಿಬ್ಬಂದಿ ಏನಿದ್ದಾರೆ, ಈ ಸಿಬ್ಬಂದಿಗಳನ್ನ ಕರೋನಾ ವಾರಿಯರ್ಸ್ ಅಂತೇಳಿ ಪರಿಗಣಿಸಬೇಕು. ಅವರಿಗೆ ಸೂಕ್ತವಾದಂತಹ ಪರಿಹಾರವನ್ನ, ಅವರು ಅಕಸ್ಮಾತ್ ಆಗಿ ಏನಾದ್ರೂ ಮೃತವನ್ನ ಪಟ್ಟರೆ ಅವರ ಕುಟುಂಬಕ್ಕೆ ಸೂಕ್ತವಾದಂತಹ ಪರಿಹಾರವನ್ನ ಕೊಡ್ಬೇಕಾಗತ್ತೆ. ಆದ್ರೆ ಎಲ್ಲೊಂದು ರೀತಿಯಲ್ಲಿ ಸರ್ಕಾರ ಈ ನಿಟ್ಟಿನಲ್ಲಿ ಯಾವುದೇ ರೀತಿಯ ಕಾರ್ಯೋನ್ಮುಖವಾದಂತಹ ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ಈಗಾಗಲೇ 3 ಜನ ಏನು 108 ಸಿಬ್ಬಂದಿಗಳು ಮೃತಪಟ್ಟಿದ್ದಾರೆ, ಅವರ ಕುಟುಂಬಕ್ಕೆ ಇದುವರೆಗೂ ಸಹ ಯಾವುದೇ ರೀತಿಯಾದಂತಹ ಪರಿಹಾರ ಸಿಕ್ಕಿಲ್ಲ. ಜೊತೆಗೆ ನಮ್ಮನ್ನ ಕರೋನಾ ವಾರಿಯರ್ಸ್ ಅಂತೇಳಿ ಪರಿಗಣಿಸಿಲ್ಲ ಅನ್ನುವಂತಹ ನೋವನ್ನು ಸಹ ತೋರ್ಕೋತಾ ಇರುವಂತದ್ದು 108 ಸಿಬ್ಬಂದಿಗಳು. ಹರೀಶ್, ಓಕೆ, ಈಗ ಮುಂದಿನ ಹೆಜ್ಜೆ ಏನು? ಯಾಕಂದ್ರೆ ಇವರೆಲ್ಲ ದಿನನಿತ್ಯ ಕೊರೋನಾ ರೋಗಿಗಳ ಜೊತೆಗೆ ಅಥವಾ ಕೊರೋನಾ ರೋಗಿಗಳು ಸಾವನ್ನಪ್ಪಿದ್ರೆ ಅವರ ಶವವನ್ನು ಸಾಗಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ದಿನಗಟ್ಟಲೆ ಇವರು ಕೊರೋನಾ ರೋಗಿಗಳ ಜೊತೆಗೇ ಇರುವಂಥವ್ರು. ಈಗ ಅವ್ರಿಗೇನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ? ನೇರವಾಗಿ ಹೇಳಬೇಕು ಅಂತ ಹೇಳಿದ್ರೆ ಅದಕ್ಕೆ ನೇರವಾಗಿ ಸರ್ಕಾರ ಹೊಣೆಯನ್ನು ಹೊರಬೇಕಾಗತ್ತೆ.
ಯಾಕೆಂದ್ರೆ 108 ಸಿಬ್ಬಂದಿ ಅಂತ ಹೇಳಿದ್ರೆ ಅವರು ಒಂದು ರೀತಿಯಲ್ಲಿ ಪಬ್ಲಿಕ್ ಸರ್ವಿಸ್ ಅನ್ನ ಮಾಡೋದಕ್ಕೆ ಬಂದಿರುವಂತವ್ರು. ಅದರಲ್ಲೂ ರೋಗಿಗಳ ಶುಶ್ರೂಷೆಯನ್ನ ಯಾರು ಮಾಡ್ತಾರೋ ಅವ್ರಿಗೆ ನಿಜಕ್ಕೂ ಕರೋನಾ ವಾರಿಯರ್ಸ್ ಅನ್ನುವಂತಹ ಒಂದು ಮಾರ್ಗದರ್ಶನವನ್ನ ಕೊಡಬೇಕು, ಜೊತೆಗೆ ಕರೋನಾ ವಾರಿಯರ್ಸ್ ಅಂತ ಹೇಳಿ ಅವರಿಗೆ ಸೂಕ್ತವಾದಂತಹ ಪರಿಹಾರ ಮತ್ತು ಯಾವೆಲ್ಲ ಫೆಸಿಲಿಟಿಗಳನ್ನ ಕೊಡಬೇಕು ಆ ಎಲ್ಲ ಫೆಸಿಲಿಟಿಗಳನ್ನ ಕೊಡಬೇಕಾಗಿತ್ತು. ಇದಕ್ಕೆ ಸರ್ಕಾರ ಯಾಕೆ ಕಟಿಬದ್ಧವಾಗಿಲ್ಲ ಅನ್ನುವಂತ ಒಂದು ಪ್ರಶ್ನೆಯನ್ನ ಸರ್ಕಾರದ ಮುಂದೆ ಇಡಬೇಕಾಗತ್ತೆ. ಆ ಮುಖಾಂತರವಾಗಿ ಸರ್ಕಾರ ನೇರವಾಗಿ ಇದಕ್ಕೆ ಉತ್ತರವನ್ನ ಕೊಡಬೇಕಾಗತ್ತೆ. ಜೊತೆಗೆ ಅವ್ರಿಗೆ ಕೇವಲ ಉತ್ತರದಿಂದ ಯಾವ ಜನರನ್ನ ಹೊಟ್ಟೆಯನ್ನು ತುಂಬೋದಿಲ್ಲ, ಜೊತೆಗೆ ಚಾಲಕರ ಹೊಟ್ಟೆ ಮತ್ತು ಅವರ ಕುಟುಂಬದ ಹೊಟ್ಟೆ ಸಹ ತುಂಬೋದಿಲ್ಲ. ಇವರಿಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಸೂಕ್ತವಾದಂತಹ ಪರಿಹಾರ, ಜೊತೆಗೆ ಅವ್ರಿಗೆ ವೇತನ ಸರಿಯಾದ ಸಮಯಕ್ಕೆ ಆಗ್ಬೇಕಾಗಿರುವಂತದ್ದು ಮತ್ತೊಂದು ಅಂತ ಹೇಳಿದ್ರೆ ಅವರನ್ನು ಸಹ ಕರೋನಾ ವಾರಿಯರ್ಸ್ ಅಂತ ಪರಿಗಣಿಸಿ ಅವ್ರಿಗೂ ಸಹ ಆ ಫೆಸಿಲಿಟಿಗಳನ್ನ ಒದಗಿಸಬೇಕಾಗಿರುವಂತದ್ದು ಸರ್ಕಾರದ ಆದ್ಯ ಕರ್ತವ್ಯಗಳಲ್ಲಿ ಒಂದಾಗಿರುತ್ತೆ. ಈ ಆದ್ಯ ಕರ್ತವ್ಯವನ್ನ ಮಾಡಬೇಕಾಗಿರುವಂತದ್ದು ಸರ್ಕಾರ ಆಗಿರೋದ್ರಿಂದ ಸರ್ಕಾರವೇ ಈ ನಿಟ್ಟಿನಲ್ಲಿ ಒಂದು ಕ್ರಮವನ್ನ ಕೈಗೊಳ್ಬೇಕಾಗತ್ತೆ. ಹರೀಶ್, ಥ್ಯಾಂಕ್ ಯು ಪುಟ್ಟರಾಜು ತಮ್ಮೆಲ್ಲ ಮಾಹಿತಿಗೆ. ಎಸ್, ಸರಿಯಾದ ಸಮಯಕ್ಕೆ ಸಂಬಳ ಕೂಡ ಸಿಗ್ತಾ ಇಲ್ಲ ನೋಡಿ. ಈಗ 3 ತಿಂಗಳಾಗ್ತಾ ಬಂತು, ಸಂಬಳ ಕೂಡ ಸರಿಯಾಗಿ ಕೊಟ್ಟಿಲ್ಲ, ಸಮಸ್ಯೆ ಆಗ್ತಾ ಇದೆ. 3 ಜನ ಈಗಾಗಲೇ ಸಾವನ್ನಪ್ಪಿದ್ದಾರೆ, ಇದಕ್ಕೆ ಯಾರು ಹೊಣೆ? ಕೊರೋನಾ ವಾರಿಯರ್ಸ್ ಅಂತ ನಮ್ಮನ್ನು ಪರಿಗಣಿಸಬೇಕು ಅಂತ ಕೂಡ ಈ ಎಲ್ಲ ಆಂಬ್ಯುಲೆನ್ಸ್ ಡ್ರೈವರ್ಗಳು